Hi friends, welcome back to my channel. Nani Gattu. ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದಕ್ಕಾಗಿ ಚಿತ್ರಾನ್ನ ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದರೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಒಂದು ಕಪ್ ಕಾಯಿತುರಿ, ಒಂದು 5-6 ಹಸಿಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ 1, ನಿಂಬೆಹಣ್ಣು ರಸ 2 ರಸ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ, ಕರಿಬೇವು, ಶುಂಠಿ ತಿರುಗಿಸ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಆರ್ಡರ್ ಮಾಡ್ತೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು 2 ಲೋಟ ಅಕ್ಕಿನ 1 ಜಿ ತೋರಿಸಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಟೇಬಲ್ ಸ್ಪೂನ್ಸು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನ್ಸ್ ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಕರಿಬೇವು ಹಾಕ್ತಾ ಇದ್ದೀನಿ. ಶುಂಠಿ ಹಾಕ್ತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ದಪ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಬೇಕಾದ್ರೆ ನೀವು ಆಪ್ಷನಲ್ಲಿ ಹಾಕ್ಕೋಬೋದು. ಉಪ್ಪು ಹಾಕೋತೀನಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇಷ್ಟೆಲ್ಲ ಬೆಂದಿದೆ. ಈಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ. ಒಂದು 1/2 ಚಮಚ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಚಿತ್ರಾನ್ನ ತುಂಬ ಶೈನಿಂಗ್ ಆಗಿ ಬರುತ್ತೆ, ತುಂಬ ಟೇಸ್ಟಿಂಗ್ ಇರುತ್ತೆ. ಅನ್ನ ನಾನು ಒಂದು ಬುಬ್ಬಿ ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡು ಹಾರಿಸ್ಕೊಂಡಿದ್ದೀನಿ. ಇವಾಗ ಅನ್ನ ಆ್ಯಡ್ ಮಾಡ್ತಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಕೊಡ್ತಾರೆ ಅದೇ ಸೇಮ್ ಅದೇ ರೀತಿ ಇರುತ್ತೆ ಇದು ಟೇಸ್ಟ್ ಎಲ್ಲ. ನಾನು ಇದಕ್ಕೆ ಈರುಳ್ಳಿ ಹಾಕಲ್ಲ. ಇನ್ನೂ ರಸ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಗಿದೆ ಇದು. ಈ ಟೈಮಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಒಂದು ಸತಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಆ್ಯಡ್ ಮಾಡ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ಆಗಿದೆ ಇದು. ಸರ್ವಿಂಗ್ ಸರ್ವ್ ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ ಇದು. ಮನೇಲಿ ಒಂದು ಸತಿ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.